ನಮಸ್ಕಾರ, ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಒಂದು ಹೆಣ್ಣುಮಗಳು ಕೇವಲ ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ ಮಾತ್ರ ಕಾರ್ಯನಿರ್ವಹಿಸಬಲ್ಲಳು ಅನ್ನೋದಕ್ಕೆ ಮಾತ್ರ ಉದಾಹರಣೆಯಾಗಿ ಹೆಣ್ಮಗಳು ಬದುಕೋದಿಲ್ಲ. ತಾನು ತನ್ನ ಜೀವನ ಪರ್ಯಂತ ಸಾಕಷ್ಟು ಒಂದಷ್ಟು ಕಷ್ಟಗಳನ್ನ ನೋಡ್ಕೊಂಬಂದರೂ ಕೂಡ ನಾನು ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಹೆಣ್ಣು ಮಕ್ಕಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ಕುಟುಂಬದವರಿಗೆ ಜೀವನ ಪರ್ಯಂತ ಸಪೋರ್ಟ್ ಆಗಿ ನಿಲ್ಲುವಂತಹ ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ಯಾಕೆ ಹೆಣ್ಮಕ್ಳ ಬಗ್ಗೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತನ, ಒಂದು ಗ್ರಾಮೀಣ ಭಾಗದಲ್ಲಿ ಇದ್ದರೂ ಕೂಡ ನಾನು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಎಷ್ಟು ವರ್ಷದಿಂದ ಕೂಡ ತನ್ನ ಕುಟುಂಬಕ್ಕೆ ಸಾಕಷ್ಟು ಸಪೋರ್ಟನ್ನು ಮಾಡ್ಕೊಂಬಂದಿರುವಂತಹ ಹೆಣ್ಣು ಮಗಳನ್ನು ನಾನು ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಆ ಒಬ್ಬರು ಕೇವಲ ಮನೆಗೆ ಮಾತ್ರ ಮೀಸಲಾಗಿಲ್ಲ, ಅಂತಂದರೆ ಮನೆಯ ಕೆಲಸದಲ್ಲಿ ಮಾತ್ರ ಒಂದು ನಿರತರಾಗಿಲ್ಲ, ಸಾಕಷ್ಟು ಒಂದು ರೀತಿ ಗ್ರಾಮೀಣ ಭಾಗದ ಜನತೆಗೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾರವರು ಅನ್ನೋಂತಹ ಕುತೂಹಲ ನಿಮಗೂ ಕೂಡ ಇರುತ್ತೆ. ಎಸ್, ವಿಜಯಕುಮಾರಿ ಮೇಡಮ್, ಮೊದಲಿಗೆ ಅವರನ್ನು ಪರಿಚಯ ಮಾಡಿಕೊಡ್ತಾ ಬರ್ತೀನಿ, ಅದಾದ ನಂತರ ಅವರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸ್ವಾಗತ. ವಿಜಯಕುಮಾರಿ ಮ್ಯಾಮ್ ಅವರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಹಾಗೂ ಹಾಲಿನ ಡೈರಿಯ ಅಧ್ಯಕ್ಷರಾಗಿ ಮತ್ತು APMC ಮಾಜಿ ಉಪಾಧ್ಯಕ್ಷರಾಗಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದರೆ ಅವರ ಬಾಲ್ಯ ಹೇಗಿತ್ತು, ಜೀವನ ಹೇಗಿತ್ತು, ಅವರ ಇವಾಗ ನಿರಂತರ ಸೇವೆಗಳು ಯಾವ ರೀತಿ ಇದೆ ಮಾತನಾಡಿಸ್ತಾ ಹೋಗೋಣ. ಮ್ಯಾಮ್, ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯ. ನಮ್ಮ ಸ್ಥಳ, ಹುಟ್ಟಿದಂಥ ಸ್ಥಳ ನೆಲಮಂಗಲ. ಓಕೆ. ನಮ್ಮ ತಂದೆ ತಾಯಿಗೆ ನಾವು 3 ಜನ ಹೆಣ್ಮಕ್ಳು, ಒಬ್ಬ ಗಂಡ್ಮಗ, ನಾನು ಎಲ್ಲರಿಗಿಂತ ಚಿಕ್ಕವಳು. ನಮ್ಮನೆಯವ್ರದ್ದು ಸ್ಥಳ ಮೂಲತಃ ಹುಲಿಕುಂಟೆಯಿಂದ. ನಾವು ಬಂದು ಸೆಟ್ಲಾಗಿದ್ದು ತುಮಕೂರಲ್ಲಿ. ತುಮಕೂರು ಟೌನಲ್ಲಿ ಒಂದು 2 ವರ್ಷ ಇದ್ವಿ. ಓಕೆ. ಆಮೇಲೆ ಅಲ್ಲಿಂದ ಇಲ್ಲಿ ಜಮೀನು ತೊಗೊಂಡ್ವಿ. ಇಲ್ಲಿ ಬೈರಸಂದ್ರಕ್ಕೆ ಶಿಫ್ಟ್ ಆದ್ವಿ. ನಾವು ಹುಟ್ಟಿದ್ ಬೆಳೆದಿದ್ದೆಲ್ಲ ಸಿಟಿ ಆದ್ದರಿಂದ ನಮಗೆ ಹಳ್ಳಿ ವಾತಾವರಣ, ಕೆಲಸ ಏನು ಗೊತ್ತಿಲ್ಲ. ಹೊಸದಾಗಿ ಇಲ್ಲಿಗೆ ಬಂದಮೇಲೆ ನಮ್ಗೆ ಹಳ್ಳಿ ವಾತಾವರಣ ಏನು ಅನ್ನೋದೆಲ್ಲ ನಮ್ಗೆ ಇಲ್ಲಿ ಗೊತ್ತಾಗಿದ್ದು. ಅದ್ರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ತುಂಬ ಸಾಕಷ್ಟು ಕೆಲಸಗಳನ್ನು ಕಲ್ತ್ವಿ. ಏಕೆಂದರೆ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಏನಿಲ್ಲ. ಆದರೆ ನಮ್ಮನೆಯವರು ಯಾವತ್ತೂ ನನಗೆ ಫೋರ್ಸ್ ಮಾಡಿ ಕೆಲಸ ನೀನು ಮಾಡಲೇಬೇಕು ಅಂತ ಯಾವತ್ತೂ ನನಗೆ ಬಲವಂತ ಮಾಡಲಿಲ್ಲ. ಆದರೆ ನಾನೇನಂದರೆ ಅವ್ರನ್ನ ನೋಡಿ ಕಲ್ತಿದ್ದೆ ಜಾಸ್ತಿ. ಹೆಂಗೆ ಅಂತ ಅಂದರೆ, ಅವರು ಒಂದು ಒಬ್ಬರಲ್ದ 4 ಜನ ಕೆಲಸದವ್ರನ್ನ ಇಟ್ಕೊಂಡು ಬೇಕಾದ್ರೆ ಕೆಲಸ ಮಾಡಿಸೋಂಥ ವ್ಯಕ್ತಿ ಆಗಿದ್ದರೂ ಕೂಡ ಅವರು ಅವರೇ ಸ್ವತಃ ಮಾಡ್ತಾ ಇದ್ರು ಪ್ರತಿಯೊಂದು ಕೆಲಸ ಕೂಡ. ಕಸ ಗುಡಿಸೋದು, ದನಿನ ಸಗಣಿ ಬಳಿಯೋದ್ರಿಂದನೂ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ನೋಡಿ ನಾನು ಕಲ್ತಿದ್ದು ಜಾಸ್ತಿ. ಅವರು, ನಾನು ಯೋಚನೆ ಮಾಡ್ತಿದ್ದೆ ಅವರಷ್ಟೆಲ್ಲ ಇದಾಗಿದ್ರು ಒಬ್ಬರ ಹತ್ರ ಕೆಲಸ ಮಾಡಿಸ್ಬೋದು, ನಾವು ಒಬ್ಬರಲ್ಲದೆ 4 ಜನ ಆಳಿಟ್ಕೊಂಡು ಕೆಲಸ ಮಾಡಿಸ್ಬೋದು, ಆದರೂ ಅವ್ರು ಕೆಲಸ ಮಾಡ್ತಾರೆ ಅಂದರೆ ನಾವು ಅದ್ರಲ್ಲಿ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದನೇ ತುಂಬ ಕೆಲಸಗಳು, ಹಳ್ಳಿ ಕೆಲಸಗಳು ಪ್ರತಿಯೊಂದು ಕಲಿತೆ ನಾನು ಇಲ್ಲಿಗೆ ಬಂದಮೇಲೆ. ಏನು ಹೊಲದ ಕೆಲಸ, ಗದ್ದೆ ಕೆಲಸ, ದನದ ಕೆಲಸ, ಎಲ್ಲ ಕೆಲಸನೂ ಅವ್ರನ್ನ ನೋಡಿನೇ ನಾನು ಕಲ್ತಿದ್ದೆ ಜಾಸ್ತಿ. ಎಲ್ಲ ಅವರೇ ನನಗೆ ಗುರುಗಳು. ಮುಖ್ಯವಾಗಿ ಹೇಳಬೇಕಂದ್ರೆ ಅವ್ರು ನನಗೆ ಗುರು ಸಮಾನನೇ. ಏಕೆಂದರೆ ಕಲಿಸಿದ್ದಾರೆ ಸರಳತೆ ಏನು ಅನ್ನೋದನ್ನು ಕಲಿಸಿದ್ದಾರೆ. ಹೌದು. ಮೇಯ್ನಾಗಿ ಏನಂದರೆ ಆಡಂಬರ ಜೀವನ ಯಾವ ರೀತಿ ಬೇಕಾದರೂ ಮಾಡ್ಬೋದು, ಆದರೆ ಸರಳತೆ ಏನು ಅನ್ನೋದನ್ನು ಕಲಿತೆ. ಅವರು ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು, ಅವ್ರಿಗೆ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಮಹಾಸ್ವಾಮಿಗಳ ಹತ್ರ ಚೆನ್ನಾಗಿ ಪಾಠವನ್ನು ಕಲ್ತಂಥವ್ರು, ಅವರಿಂದ ನಾವು ಕಲ್ತಿದ್ದೆ ಜಾಸ್ತಿ. ಎಸ್, ವೀಕ್ಷಕರೇ, ನೀವು ಮ್ಯಾಮ್ ಹೇಳೋದನ್ನ ಕೇಳ್ತಾ ಇದ್ದೀರಾ. ನನಗೊಬ್ಬರು ಸಪೋರ್ಟ್ ಮಾಡಿದ್ರು, ನನಗೆ ಅವ್ರ ಗುರುಗಳು ಒಂದು ಉನ್ನತ ಸ್ಥಾನವನ್ನು ಕೂಡ ಅವ್ರ ಜೀವನದಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ನಿಮಗೆ ಕಾಡ್ತಾ ಇರುತ್ತೆ ಯಾರಿರ್ಬೋದು ಅವರು ಅಂತ ಅಂದ್ಬಿಟ್ಟು. ಎಸ್, ಮತ್ತು ಯಾರೂ ಅಲ್ಲ, ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರಾಗಿರುವಂತಹ ಜಿ ಪಾಲನೇತ್ರಯ್ಯ ಸರ್ ಅವರು. ನಿಮಗೆ ಜಿ ಪಾಲನೇತ್ರಯ್ಯ ಸರ್ ಅವ್ರ ನೇಮ್ ಕೇಳಿದ ತಕ್ಷಣ ಗೊತ್ತಾಗಿರುತ್ತೆ, ರೈತರು, ಉದ್ಯಮಿ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರೋವಂಥವ್ರು, ಅದೇ ರೀತಿ ರಾಜಕೀಯದಲ್ಲಿ ಸಾಕಷ್ಟು ಒಂದು ಹೆಸರನ್ನು ಮಾಡ್ಕೊಂಬಂದಿರೋರು ಅಂತ. ಎಸ್, ಅವರ ಧರ್ಮ ಪತ್ನಿ ಇವರು. ಅವರು ಹೇಳಿದ್ರು ಒಂದು ಆಡಂಬರ ಜೀವನವನ್ನು ಮಾಡೋದು ಸಾಕಷ್ಟು ಈಸಿ, ಯಾಕಂದರೆ ಒಂದು ಕಷ್ಟಗಳು ಗೊತ್ತಿರೋದಿಲ್ಲ, ಏನು ಅನ್ನೋದು ಗೊತ್ತಿರೋದಿಲ್ಲ, ಒಂದು ಹಣದ ಕೊರತೆ ಇರೋದಿಲ್ಲ. ಆದರೆ ನಾನು ಇಲ್ಲಿಗೆ ಬಂದ ನಂತರ ಸರಳತೆ ಅಂದರೆ ಏನು ಅನ್ನೋದನ್ನ ಕಲಿತೆ, ಪ್ರತಿ ಕೆಲಸ ಅಂದರೆ ಏನಂತ ಕಲಿತೆ, ಹಳ್ಳಿಯಲ್ಲಿ ಜೀವನ ಮಾಡೋದು ಏನು ಅಂತ ಕಲಿತೆ ಅಂತ ಅಂದ್ಬಿಟ್ಟು. ಎಸ್ ಮ್ಯಾಮ್, ಮೊದಲಿಗೆ ನೀವು ಇಲ್ಲಿ ಪ್ರಾರಂಭಿಸಿದಂತಹ ಸೇವೆ ಯಾವುದು ಅಂತ? ನಾವಿಲ್ಲಿ ಮಾಡಿದ್ದು ಫಸ್ಟು ಸ್ವಲ್ಪ ಇತ್ತು ತೋಟ, ಆಮೇಲೆ ತೋಟಗಳನ್ನು ತೋಟ ಮಾಡಿದ್ವಿ. ಹಿಂದೆ ಮುಂದೆ ಎಲ್ಲನೂ ಸಸಿಗಳನ್ನು ನೆಟ್ಟು. ನಮ್ಮ ಮನೆಯವರಿಗೆ ತೋಟ ಅಂದರೆ ತುಂಬ ಪ್ರೀತಿ ಜಾಸ್ತಿ. ಹಂಗಾಗಿ ಅವರು ತೋಟದ ಕೆಲಸ ಎಲ್ಲ ಉಪ್ಪು ತಗ್ಗುಗಳಿದ್ದಂಥ ಜಾಗನೆಲ್ಲ ಸಮವಾಗಿ ಮಾಡಿ ತೋಟ ಮಾಡಿದ್ರು ಫಸ್ಟು. ಓಕೆ.
ಆ ತೋಟದಲ್ಲಿ ಆಮೇಲಿಂದ ತಿರ್ಗಾ ದನಗಳನ್ನು ಕಟ್ಕೊಂಡ್ವಿ, ಆ ಹಸುಗಳನ್ನು ಕಟ್ಟಿ ಅದರ ಪಾಲನೆ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಬೈರಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಏನಿಲ್ಲ ಅಂತಂದರೆ ನಾವೇ ನಿನ್ನೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಸೇರಿ ಒಂದು 60 ಲೀಟ್ರ್ ಹಾಲಾಗ್ತಾಯಿದ್ವಿ. ಓಕೆ, ಆ ಮಟ್ಟಕ್ಕೆ ಹಾಲಾಗ್ತಾಯಿದ್ವಿ ನಾವು. ಆಮೇಲೆ ನಾನು ಹಾಲಿನ ಡೈರಿ ಅಧ್ಯಕ್ಷರಾಗಿದ್ದು ತುಂಬ ಆ ದನಗಳ ಕೆಲಸನೂ ಅವರಿಂದನೇ ಕಲ್ತಿದ್ದೆ ನಾನು. ನಮ್ಮ ಮನೆ ಫ್ಯಾಮಿಲಿ ಎಲ್ಲನೂ ನಾವು ಜೊತೆಗೂಡೆ ಮಾಡ್ತಾಯಿದ್ವಿ ಕೆಲಸಗಳನ್ನ. ಆಮೇಲೆ ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ವಿ. ಇಟ್ಕೆ ಫ್ಯಾಕ್ಟ್ರಿಲೂ ಅಷ್ಟೇನೆ, ಇಟ್ಕೆ ಲೋಡು ಅನ್ಲೋಡಿಂದನೂ ಕೆಲಸ ಮಾಡಿದ್ದೀನಿ ನಾನು. ಯಾಕೆಂದ್ರೆ ಅದ್ರದ್ದು ಅನುಭವ ಇರ್ಬೇಕು. ಯಾಕಂದ್ರೆ ಈಗ ನಾವು ಕೆಲಸ ಮಾಡ್ತೀವಿ ಅಂತ ಹೋದ್ರೆ ಆ ಕೆಲಸದ ಅನುಭವ ಇದ್ರೆ ಮಾತ್ರ ನಾವು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡ್ಸಕ್ಕಾಗದು. ನಮಗೆ ಅನುಭವ ಇಲ್ಲ ಅಂದ್ರೆ ಆ ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ಎಲ್ಲ ಇಟ್ಕೆ ಕೆಲಸನೂ ಕೂಡ A to Z ಎಲ್ಲ ಕಲ್ತಿದ್ದೀನಿ. ಹಂಗಾಗಿ ಅವರೇ ನನಗೆ ಗುರುಗಳು, ಎಲ್ಲ ಅದನ್ನ ಅವರಿಂದನೇ ಕಲ್ತಿದ್ದು ನಾನೆಲ್ಲ. ನಾನು ಅವರು ನೋಡಿ ನೋಡಿ ಕಲಿತೆ. ಅವರೇ ನನಗೇನು ಫೋರ್ಸ್ ಮಾಡ್ತಿರಲಿಲ್ಲ ಯಾವುದಕ್ಕೂ ಇದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಕಲ್ತಿದ್ದು. ಆಮೇಲೆ ತಿರ್ಗಾ ಆಳುಗಳಿಗೆಲ್ಲ ತುಂಬಾ ಜನಕ್ಕೆ ಸುಮಾರು ಜನಕ್ಕೆ ಅಡುಗೆಗಳು ಮಾಡಾಕಿದ್ದೀನಿ, ನನಗೆ ಜ್ಞಾಪಕ ಇಲ್ಲ ಅದೆಷ್ಟು ಜನಕ್ಕೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ಈ ಒಂದು ಸ್ಥಳ ಅದು ಇದೇ ಆ ಥರ. ಯಾಕೆಂದರೆ ಈಗ ನಾನು ಬೆಳಗ್ಗೆನೆ ಎದ್ದು ಅವ್ರವ್ರ ಕೆಲಸಕ್ಕೆ ಅವ್ರ ತೋಟದ ಕೆಲಸಕ್ಕೆ ಬರಲಿ ಏನು ಕೆಲಸಕ್ಕೆ ಬರಲಿ ಬೆಳಗ್ಗೆ ಎದ್ದು ಬಂದ್ಬಿಟ್ಟಿರ್ತಾರೆ. ಅವ್ರ ಮನೆಗೆ ಮಾಡ್ಕೊಂಡು ತಿಂದಿರ್ತಾರೋ ಇಲ್ವೋ ಏನೇನಾಗಿರುತ್ತೆ, ಆದರೆ ನಮ್ಮಲ್ಲಿ ಬಂದು ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಅನ್ನೋದು ನಮ್ಮ ಮನೆಯವ್ರ ಉದ್ದೇಶ. ಮೂಲತಃ ಅದೇ ಉದ್ದೇಶ ಅವರು, ಅವ್ರಿಗೆ ಕೆಲಸ ಮಾಡೋರಿಗೆ ಹೊಟ್ಟೆ ಕಾಫಿ ಟೀ ಕೊಡೋದ್ರಿಂದ ಹಾಲು ಬಿಸ್ಕೆಟು ಕಾಫಿ ಟೀ ಊಟ ಇದನ್ನೆಲ್ಲ ಕರೆಕ್ಟಾಗಿ ಕೊಡಬೇಕಾಗಿತ್ತು ನಾವು. ಹಂಗಾಗಿ ಅನ್ನದಾನದ ಮಹತ್ವ ಏನು ಅನ್ನೋದು ಕೂಡ ನಾನು ಅವ್ರ ಹತ್ರನೇ ಕಲ್ತ್ಕೊಂಡೆ. ಅದ್ರ ಇದು ಏನು ಅಂತ ನೋಡಿ, ಯಾಕೆಂದರೆ ನಾವು ಆಚೆ ಕಡೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದ್ದೀವಿ, ಆದರೆ ಅದ್ರ ಮಹತ್ವಗಳು ನಮಗೆ ಸಾಕಷ್ಟು ತಕ್ಕ ಮಟ್ಟಿಗೆ ಅನುಭವ ಅಷ್ಟೇ. ಅದಕ್ಕೆ ಸಿಟಿ ಜೀವನನೇ ಬೇರೆ, ಹಳ್ಳಿ ಜೀವನನೇ ಬೇರೆ ಅಲ್ವಾ. ಹಂಗಾಗಿ ಆದರೆ ಹಳ್ಳಿಲಿ ಊಟಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನೆಲ್ಲ ಅವರಿಂದನೇ ನಾನು ತುಂಬಾ ಕಲ್ತಿದ್ದು ಜಾಸ್ತಿ. ಎಲ್ಲ ಗಂಡ್ಮಕ್ಳು ಹೇಳ್ತಾರೆ ಏನಪ್ಪ ಅಂದರೆ, ನನ್ನಿಂದ ನನ್ನ ತಾಯಿ ಸಪೋರ್ಟ್ ಇದೆ, ನನ್ನ ಹೆಂಡತಿ ಸಪೋರ್ಟ್ ಇದೆ, ನನ್ನ ಮಗಳ ಸಪೋರ್ಟ್ ಇದೆ ಅಂತ. ಹೆಣ್ಮಗಳು ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದರೆ ಇಲ್ಲೊಂದು ಹೆಣ್ಮಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಗಂಡ, ನನ್ನ ಗಂಡನಿಂದ ನಾನು ತುಂಬ ಕಲ್ತಿದ್ದೀನಿ ಅಂತ ಹೇಳೋವಂತಹ ಹೆಣ್ಮಕ್ಳು ತುಂಬ ಕಡಿಮೆ. ಆದರೆ ನೀವು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀರಾ, ಯಾಕಂದರೆ ಒಂದು ನೀವು ಬಡತನದ ಜೀವನವನ್ನು ಕೂಡ ನೋಡಿದ್ದೀರಾ, ಒಂದು ಸಿರಿತನದ ಜೀವನವನ್ನು ಕೂಡ ನೋಡಿದ್ದೀರಾ, ಎಲ್ಲೂ ಕೂಡ ಏರುಪೇರು ಆಗದೆ ಎಲ್ಲಿವರೆಗೂ ಕೂಡ ನಡ್ಕೊಂಬಂದಿದ್ದೀರಾ. ಮ್ಯಾಮ್, ನಿಮಗೆ ಒಂದು ನೀವು ಹೇಳಿದ್ರಿ ಸಿಟಿಯಲ್ಲಿ ಬೆಳ್ಕೊಂಬಂದಿದ್ದು ನಾನು, ಅಲ್ಲ ಹಳ್ಳಿ ಜೀವನ ಗೊತ್ತಿರೋದು, ಹಳ್ಳಿ ಜೀವನಕ್ಕೆ ಹೊಂದ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯಿತು, ಮತ್ತು ಈ ಒಂದು ಹಳ್ಳಿ ಜೀವನ ಅಂದರೆ ಸ್ವಲ್ಪ ಎಲ್ಲೋ ಹೆಣ್ಮಕ್ಳು ಹಿಂಜರಿತಾರೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಖಂಡಿತ, ಅದರಲ್ಲಿ ಏನು ದೊಡ್ಡಸ್ತಿಕೆ ಏನಿಲ್ಲ. ಏನಂತ ಅಂದರೆ ನಾನು ಹೇಳೋದೇನಂದರೆ ಸಿಟಿಲಿ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಹಳ್ಳಿಲಿ ತುಂಬ ಈಸಿಯಾಗಿ ಮಾಡ್ಬೋದು. ಹೆಂಗೆ ಅಂದರೆ ಸಿಟಿ ಒಳಗೆ ಗ್ಯಾಸ್ ಇದ್ರೆ ಮಾತ್ರ ಅಡುಗೆ ಮಾಡೋಕ್ಕೆ ಸಾಧ್ಯ, ಆದರೆ ಹಳ್ಳಿಲಿ ಆ ಥರ ಅಲ್ಲ. ಎರಡು ಕಲ್ಲಿಟ್ಬಿಟ್ಟು ಒಂದಿಷ್ಟು ಪುಳ್ಳೆ ಹಾಕಿ ಒಂದು ಟೈಮ್ ಅಡುಗೆ ಮಾಡ್ಕೋಬೇಕು, ಆ ಥರ ಇರುತ್ತೆ. ಹಂಗಾಗಿ ಸಿಟಿ ಜೀವನನೂ ಮಾಡ್ದ, ಹುಟ್ಟದಾಗಿಂದ ಮದುವೆ ಆಗಿ ಬರತಕ್ಕನೂ ಸಿಟಿ ಜೀವನನೇ ನೋಡಿದವ್ರು ನಾವು. ಹಂಗಾಗಿ ನಮ್ಗೆ ಅದ್ರ ಜೀವನನೂ ಗೊತ್ತು. ಹಳ್ಳಿ ಜೀವನ ನಾವಾಗ ನಾವು ಇಷ್ಟಪಟ್ಟು ಆರಿಸ್ಕೊಂಡು ಜೀವನ ಇದು. ಹೌದು, ನಾವು ಸ್ವಇಚ್ಛೆಯಿಂದ ನಮ್ಮ ಪ್ರೀತಿಯಿಂದ ಇದನ್ನು ಸ್ವಾಗತಿಸ್ಕೊಂಡಂಥ ಜೀವನ. ನಮ್ಗೆ ಇಲ್ಲೇನು ಕಷ್ಟ ಅಂತ ಅನಿಸಿಲ್ಲ, ಎಲ್ಲ ಸುಸೂತ್ರವಾಗಿದೆ. ಸ್ವಲ್ಪ ವರ್ಕ್ ಪ್ರೆಷರ್ಗಳು ಇರ್ತವೆ, ಹಂಗಾಗಿ ಅದೇನು ದೊಡ್ಡ ವಿಷಯ, ಆರಾಮಾಗಿ ಮಾಡ್ಕೊಂಡು ಹೋಗಿದ್ದೀವಿ ಇಷ್ಟು ವರ್ಷಗಳ ಕಾಲ, ಯಾವುದು ನಮಗೇನು ಸಮಸ್ಯೆ ಏನಾಗಿಲ್ಲ. ಅದಲ್ಲದೆ ನಮ್ಮಿಬ್ಬರಲ್ಲಿ ಒಂದು ಹೊಂದಾಣಿಕೆ ಚೆನ್ನಾಗಿದೆ, ಅವರಲ್ಲಿ ನಮ್ಮಿಬ್ಬರಲ್ಲಿ ಅದೇ ರೀತಿ ಹೊಂದಾಣಿಕೆ ಇದೆ. ಇಬ್ಬರದ್ದು ಒಂದೇ ಥಾಟ್ಸು. ಆಮೇಲೆ ಅವರು ಮಾಡೋ ಕೆಲಸ ಕಾರ್ಯಗಳಿಗೆಲ್ಲ ನಾನು ಕೈ ಜೋಡಿಸೋ ಜೋಡಿಸ್ತೀನಿ. ಓಕೆ, ನಿಜವಾಗ್ಲೂ ಮ್ಯಾಮ್ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಎಲ್ಲೂ ಕೂಡ ನನಗೆ ಬೇಜಾರಿಲ್ಲ, ನಾನು ಇಷ್ಟು ಚೆನ್ನಾಗಿ ನಾನು ನೋಡ್ಕೊಂಬಂದಿದ್ದೀನಿ ಅಂತ ಹೇಳ್ಕೊತಾ ಇದ್ದೀರ ನೀವು. ಪ್ಲಸ್ ನೀವು ಹೇಳಿದ್ರೆ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಆ ಕೆಲಸ ಗೊತ್ತಿರಬೇಕು, ಯಾಕಂದರೆ ಇನ್ನೊಬ್ಬರು ಪ್ರಶ್ನೆ ಮಾಡಿದಾಗ ನಾನು ಅದಕ್ಕೆ ಉತ್ತರಿಸಬಲ್ಲೆ ಅನ್ನೋ ಹಂಗೆ ಇರಬೇಕು ಅಂತ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನೀವು ಮತ್ತು ಸರ್ ಇಬ್ಬರೂ ಕೂಡಿ ಪ್ರಿಯಾ ಗಾರ್ಮೆಂಟ್ಸನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಒಂದು ಗಾರ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಇದು ನಮ್ಮನೆಯವ್ರ ಕನಸು. ಇದರಲ್ಲಿ ನಾನೇನು ಫಸ್ಟು ಸ್ಟಾರ್ಟಿಂಗಲ್ಲಿ ನನಗೇನಂತ ಆಸಕ್ತಿ ಇರಲಿಲ್ಲ, ಇದು ಅವರು ಕಂಡಂಥ ಕನಸು. ಏನಂತ ಅಂದರೆ ಅವರು ಉದ್ದೇಶ ಒಂದೇನೇ, ಒಂದು 10 ಜನಕ್ಕೆ ನಮ್ಮಿಂದ ಕೆಲಸ ಕೊಡಬೇಕು. ಓಕೆ, ಒಂದು ಸುಮಾರು ಜನದಲ್ಲಿ ನಾವು ಒಬ್ಬರಾಗಿ 10 ಜನದಲ್ಲಿ ನಾವು ಒಬ್ಬರಾಗಿ ಬಾಳಬೇಕು. ಆಮೇಲೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಪ್ರಶ್ನೆ ಆಗುತ್ತೆ ಹೊರತು ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದು ಮುಖ್ಯ ಪ್ರಶ್ನೆ ಅಲ್ಲ. ನಾವು ಹುಟ್ಟಿರೋದಕ್ಕೋಸ್ಕರ ಸಮಾಜದಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀವಿ ನಾವು. ಏಕೆಂದರೆ ಇವತ್ತು ಏನೇ ನಮಗೊಂದು ಸವಲತ್ತು ಇದ್ರೂ, ಒಂದು ಏನೇ ಒಂದು ಶ್ರೀಮಂತಿಕೆ ಸವಲತ್ತು ಪ್ರತಿಯೊಂದು ಏನೇ ಇದ್ರೂ ಅದು ಸಮಾಜದಿಂದ ನಮಗೆ ಬಂದಿರೋ ಅಂಥದ್ದು. ಅದರಲ್ಲಿ ಕಾಲು ಭಾಗನಾದರೂ ನಾವು ಸಮಾಜಕ್ಕೆ ಕೊಡಲೇಬೇಕು.
ಅಲ್ಲವರ ಅದು ಒಂದು ಮನುಷ್ಯನ ಧರ್ಮ, ಮಾನವೀಯತೆ ಧರ್ಮ ಇರೋದೇ ಅದು. 3/4% ನಾವೇ ಅನುಭವಿಸಿದ್ರು, ಕಾಲ್ಭಾಗನಾದ್ರೂ ಜನಕ್ಕೆ ಕೊಡಬೇಕು. ಅದು ಅದಕ್ಕೆ ಎಕ್ಸಾಂಪಲ್ ಅಂದರೆ ಕೊರೋನಾದಲ್ಲಿ ನನ್ನ ಮನೆಯವರು ಮಾಡಿದಂಥ ಜನಸೇವೆ, ಅದನ್ನು ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅಂಥ ಒಂದು 1 ರೂಪಾಯಿ ಕೂಡ ಹುಟ್ಟದೇ ಇದ್ದಂಥ ಕಾಲದಲ್ಲಿ 50-60 ಲಕ್ಷ ರೂಪಾಯಿನ ಸಾಲ ಮಾಡಿ ಜನಸೇವೆ ಮಾಡೋಂಥ ಎದೆಗಾರಿಕೆ ತೋರಿಸ್ತವ್ರು ಅವರು. ಅದಕ್ಕೆ ನನಗೆ ಅವ್ರ ಮೇಲೆ ತುಂಬ ಅಭಿಮಾನ ಇದೆ, ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ, ಆದರೆ ಫ್ಯಾಮಿಲಿನ ಯಾವತ್ತೂ ಅವ್ರು ನೋಯಿಸಿಲ್ಲ, ನನ್ನ ನನ್ನ ಮಕ್ಕಳನ್ನ ಯಾವತ್ತೂ ನೋಯಿಸಿಲ್ಲ. ನಮಗೇನು ಬೇಕೋ ಅದು ಅವಶ್ಯಕತೆಯನ್ನು ಅವರು ಪೂರ್ತಿ ಮಾಡಿದ್ದಾರೆ. ಮತ್ತು ಜನಗಳಲ್ಲಿ ಸೇವೆಯಲ್ಲಿ ಅದು ಅವ್ರ ವೈಯಕ್ತಿಕ, ಅದಕ್ಕೆ ನಾವು ಕೈ ಜೋಡಿಸ್ಲೇಬೇಕು. ಏಕೆ ಅಂತಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಅವ್ರು ದುಡ್ಡು ಹಾಕಿದ್ದನ್ನು ನಾವು ತಗೋತಾ ಇದ್ದೀವಿ ಅಂತ ಅಂದಮೇಲೆ ಅವ್ರು ಮಾಡೋ ಅಂಥ ಪ್ರತಿ ಕೆಲಸದಲ್ಲೂ ನಾವು ಅವ್ರ ಜೊತೆಲಿರಬೇಕಾದ್ದು ನಮ್ಮ ಮೊದಲನೇ ಕರ್ತವ್ಯ ಆಗುತ್ತೆ. ಹಂಗಾಗಿ ಪ್ರತಿಯೊಂದು ಅವ್ರಿಗೆ ಏನೇ ಕೆಲಸ ಕಾರ್ಯ ಮಾಡಿದ್ರು ನಾನು ಸಪೋರ್ಟಿವ್ ಆಗಿರ್ತೀನಿ. ಅವರಿಂದ ಬಂದಂಥ ಏನಾದರೂ ಒಂದು ತಪ್ಪು ಒಪ್ಪುಗಳನ್ನು ತಿದ್ದುಕೊಂಡು ಪರಿಶೀಲನೆ ಮಾಡಿಕೊಂಡು ಒಬ್ರಿಗೊಬ್ರು ಅದನ್ನು ಸಮಾಲೋಚನೆ ಮಾಡಿಕೊಂಡು ಅದು ಹೋಗ್ತಾ ಇದ್ದೀವಿ. ಈ ಗಾರ್ಮೆಂಟ್ಸ್ ಉದ್ದೇಶ ಏನಂತಂದರೆ ಗ್ರಾಮಾಂತರದಲ್ಲಿ ಸುಮಾರು ಕಡೆ ನಾವು ಎಲೆಕ್ಷನ್ ಕ್ಯಾನ್ವಸ್ಗಳಿಗೆ ಹೋದಾಗೆಲ್ಲನೂ ನಾನು ತುಂಬ ರಾಜಕೀಯದಲ್ಲೂ ಓಡಾಡಿದ್ದೀನಿ, ಎಲೆಕ್ಷನ್ ಕ್ಯಾನ್ವಸ್ಗೆ ಹೋದಾಗೆಲ್ಲನೂ ಹೆಣ್ಮಕ್ಳದೆಲ್ಲ ಒಂದೇ ಇದ್ದಿತ್ತು. ಏನಂದರೆ ಬೆಂಗಳೂರು ಕಡೆಗೆ ಹೋಗ್ಬೇಕಾಗಿತ್ತು, ಹಂಗಾಗ್ಬಿಟ್ಟು ನಾವು ನೋಡಿದ್ವಿ ಎಲ್ಲ ಹೆಣ್ಮಕ್ಳೆಲ್ಲ ನಾವು ಯಾವಾಗಲೂ ಕ್ಯಾನ್ವಸ್ಗೆ ಹೋದ್ರು ನಾವು ಹೋಗೋಷ್ಟೊತ್ತು ಕಾಲೇ ಹೊರಟೋಗಿರ್ತಿದ್ರು ಕ್ಯಾನ್ವಸ್ಗೆ ಕೆಲಸಗಳಿಗೆ. ಅವಾಗ ನಮ್ಮ ಗ್ರಾಮಾಂತರದಲ್ಲೇ ಯಾಕೆ ನಮ್ಮ ಹೆಣ್ಮಕ್ಳಿಗಿಂತ ಒಂದು ಅನುಕೂಲಗಳನ್ನು ಕೊಡಬಾರ್ದು ಅನ್ನೋದೊಂದು ನಮಗೂ ಒಂದು ಉದ್ದೇಶ ಇತ್ತು. ಹಂಗಾಗಿ ಅವ್ರ ಕನಸು ಇದು, ಒಂದು ಆಸೆ ಅವ್ರದ್ದು. ಅದು ಒಂದು ಸಂಸ್ಥೆನ ಹುಟ್ಟಾಕಿದ್ದಾರೆ, ಕಷ್ಟನೋ ಸುಖನೋ ಹುಟ್ಟಾಕಿದ್ದಾರೆ ಒಂದು ಸಂಸ್ಥೆನ. ಇದನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕನ್ನೋದೊಂದೇ ಈಗ ಮೂಲತಃ ಮೂಲ ಉದ್ದೇಶ ಇರೋದದು ಒಂದು. ನಿಮ್ಮ ಆಸೆ ಕನಸಿನ ಜೊತೆ ಸಾಕಷ್ಟು ಜನರ ಆಸೆ ಕನಸು, ಎಷ್ಟೋ ಜನ ಉದ್ಯೋಗ ಇಲ್ಲ, ಎಷ್ಟೋ ಜನ ಮಹಿಳೆಯರ ಸಮಸ್ಯೆ ಅದು, ಎಲ್ಲೋ ಉದ್ಯೋಗಕ್ಕೆ ಹೋಗಬೇಕು, ಬೆಳಗ್ಗೆ ಹೋದರೆ ಸಂಜೆ ಬರಬೇಕು, ಅದರಲ್ಲೂ ಕೂಡ ಸಾಕಷ್ಟು ಫೆಸಿಲಿಟೀಸ್ ಇಲ್ಲ ಅಂತ. ಪ್ಲಸ್ ಒಂದೇ ಸೂರ್ಯನ ಅಡಿ ನೀವು ಇಷ್ಟೊಂದೆಲ್ಲ ಅವರಿಗೆ ಫೆಸಿಲಿಟೀಸನ್ನು ಕೊಟ್ಕೊಂಡ್ಬಂದಿದ್ದೀರಾ. ನಿಮ್ಮ ಆಸೆ ಕನಸಿನ ಜೊತೆ ಎಷ್ಟೋ ಜನರ ಆಸೆ ಕನಸನ್ನು ಈಡೇರಿಸಿದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಈ ಒಂದು ಸಂತೋಷದ ಕುಟುಂಬದ ಬಗ್ಗೆ, ನಿಮ್ಮ ಕುಟುಂಬಸ್ಥರ ಬಗ್ಗೆ ಪರಿಚಯ ಮಾಡಿಕೊಡೋದಾದರೆ, ಅಂದರೆ ನಿಮ್ಮ ಮಕ್ಕಳು, ಇಬ್ಬರು ಮಕ್ಕಳು, ಒಬ್ಬ ಮಗ ಮದುವೆ ಆಗಿದೆ, ಮೊಮ್ಮಗು ಇದೆ, ಇನ್ನೊಬ್ಬಳು ಮಗಳು ಓದ್ತಾ ಇದ್ದಾಳೆ BCom ಸೆಕೆಂಡ್ ಇಯರ್, ಮತ್ತು ವಿತ್ CA ವಿದ್ಯಾವಾಹಿನಿಯಲ್ಲಿ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ಯಾರಿಗೆ ಆಗಲಿ ಒಂದು ಹೇಳಬೇಕು ಅಂತಂದರೆ, ನಾನು ಒಂದೇ ಒಂದು ಲಾಸ್ಟ್ ಮಾತು ಏನಂದರೆ, ಜನಕ್ಕೆ ಕೊಡುವಂಥ ಒಂದು ಸಂದೇಶ ಅಂತ ತಿಳ್ಕೊಳ್ಳಿ, ನಾವು ಮಾಡಿದಂಥ ಸೇವೆ, ನಾವು ಮಾಡಿದಂಥ ಪರೋಪಕಾರ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದೊಂದು. ಯಾಕೆ ಅಂದರೆ ನಾನು ರೀಸೆಂಟಾಗಿ ಅನುಭವಿಸ್ದಂಥ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಆಕ್ಸಿಡೆಂಟ್ ಆದಾಗ ನಾನು ಅದು ಉಳಿಯೋ ಚಾನ್ಸೇ ಇರಲಿಲ್ಲ. ನಾನು ನನಗೆ ಆ ಟೈಮಲ್ಲಿ ಲಾರಿ ಕೆಳಗೆ ಸಿಗಾಕೊಂಡಿದ್ದವಳು ನಾನು, ನಾನು ಉಳಿಯುವಂಥ ಮುಕ್ಕಾಲು ಭಾಗ ನಾನು ಉಳಿಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಇವತ್ತು ನಾನು ಈ ರೀತಿ ಕೂತಿದ್ದೀನಿ, ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ನಾವು ಮಾಡಿದಂಥ ಒಂದು ಸೇವೆ ಇದೆಯಲ್ಲ, ಅದು ಒಂದು ರೀತಿ ತಲೆ ಕಾಯುತ್ತೆ. ಮಾಡಿದಂಥ ಸೇವೆ, ಅದಕ್ಕೆ ಜನರು ಮಾಡುವಂತಹ ಆಶೀರ್ವಾದಕ್ಕೆ ನಿಜವಾಗ್ಲೂ ನೀವು ಇವತ್ತು ಉದಾಹರಣೆ ಆಗಿ ಕೂತಿದ್ದೀರಾ ಅಂತಲೇ ಹೇಳ್ಬೋದು. ನಾವು ಮಾಡಿದಂಥ ಸೇವೆ ಯಾವತ್ತಿಗೂ ಕೂಡ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಉದಾಹರಣೆ ನೀವು. ಅದಾದ ನಂತರ ಮ್ಯಾಮ್, ನೀವು ಸಾಕಷ್ಟು ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ಬೋದು, ಒಂದು ಹಾಲಿನ ಡೈರಿಯಲ್ಲಾಗಿರ್ಬೋದು, APMCಯಲ್ಲಿ ಆಗಿರ್ಬೋದು, ಒಂದು ಸದಸ್ಯತ್ವವನ್ನು ಕಾಯಿಸ್ಕೊಂಬಂದಿದ್ದೀರಾ. ಇದೆಲ್ಲ ಸೇವೆ ಬಗ್ಗೆ ಹೇಳೋದಾದರೆ, ನಮಗೆ ರಾಜಕೀಯಕ್ಕೆ ಪ್ರೇರಣೆ ಗೌರಿಶಂಕರ್ ಅವರು. ಹಾಂ ಹಾಂ. ಯಾಕೆಂದರೆ ಅವ್ರ ಹತ್ರ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕಿಲ್ಲಿ. ವ್ಯಕ್ತಿಯಲ್ಲಿ ಏನಂತ ಅಂದರೆ, ಒಂದು ಮೋಸ ಕುತಂತ್ರ ಇಲ್ಲ, ಯಪ್ಪನೂ ಗೊತ್ತಿಲ್ಲ. ಅದು ಜನಸೇವೆನ ಅವ್ರೂ ಒಂದು ಮೂಲ ಉದ್ದೇಶ ಆಗಿಟ್ಕೊಂಡೇ ಮಾಡಿದ್ದಾರೆ ಜನಸೇವೆಗಳನ್ನ. ಅದು ಒಬ್ಬೊಬ್ಬರ ದೃಷ್ಟಿಲಿ ಒಂದೊಂಥರ ಕಾಣಿಸ್ತಾ ಇರುತ್ತೆ, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಆದರೆ ನಮಗೆ ಗೊತ್ತಿರೋ ಪ್ರಕಾರ ಹೇಳಬೇಕಂದ್ರೆ, ಅವರು ನಮಗೆ ರಾಜಕೀಯದಲ್ಲಿ ಹೇಳ್ಕೊಡ್ತಿದ್ದು ಒಂದೇ ಮಾತು. ಏಕೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದಾಗ ಅವ್ರು ಹೇಳ್ಕೊಟ್ಟಿದ್ದು ಒಂದೇ, ಏನಂದರೆ, ಅಮ್ಮ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ, ಯಾರೇ ಬರಲಿ, ಕಾಂಗ್ರೆಸ್ ಅವ್ರು ಬರಲಿ, BJPಯವ್ರು ಬರಲಿ, JDS ಅವ್ರು ಬರಲಿ, ಯಾರೇ ಬಂದರೂ ನಿಮ್ಮ ಕೈಲಾದಂಥ ಸೇವೆನ ಅವ್ರಿಗೆ ಮಾಡಿ. ನಿಮ್ಮ ಕೈಲಾಗಿದ್ದು ಸರ್ಕಾರದಿಂದ ಏನೇ ಒಂದು ಸೌಲಭ್ಯ ಬಂದರೂ ಅವ್ರಿಗೆ ಅದನ್ನು ಒದಗಿಸ್ಕೊಡಿ, ಅದು ನಿಮ್ಮ ಕರ್ತವ್ಯ, ನೀವು ಅದನ್ನು ಮಾಡಬೇಕು. ರಾಜಕೀಯ ಎಲೆಕ್ಷನ್ ಬಂದಾಗ ನಾವು ಓಟ್ ಹಾಕಿಸ್ಕೋತೀವೋ ಬಿಡ್ತೀವೋ, ಅವ್ರು ನಮ್ಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಅದು ಎರಡನೇ ಮಾತು. ಆದರೆ ಇವತ್ತಿನ ಸಮಯಕ್ಕೆ ನೀವು ಗೆದ್ದಿದ್ದೀರಾ ಅಂದರೆ ಜನಗಳ ಆಶೀರ್ವಾದ ನಂಬಿಕೆ ನಿಮ್ಮ ಮೇಲಿದೆ, ಅದನ್ನು ನೀವು ಕರೆಕ್ಟಾಗಿ ಉಳಿಸ್ಕೊಳ್ಳಿ, ಪಕ್ಷಗಳನ್ನು ಹಿಂಗಡಿಸ್ಬೇಡಿ, ಅದು ಅವರು ನಮ್ಗೆ ಹೇಳ್ಕೊಟ್ಟಂಥ ಮಾತು. ಅದರಿಂದಾಗಿ
ನಾವು ಅದನ್ನೇ ಇದು ಮಾಡ್ತೀವಿ. ಇವತ್ತಿನ ದಿವಸ ನೋಡಿ ನಮ್ಮ ಫ್ಯಾಕ್ಟ್ರಿಗಳಿಗೆ ಏ, ನಾವು ಜೆ ಡಿ ಎಸ್ಸಿಂದ ಗೆದ್ದಿದ್ದೀವಿ, ಕಾಂಗ್ರೆಸ್ಸಲ್ಲಿ ಇದ್ದೀವಿ, ಅವ್ರಿಗೋ ಕೆಲಸ ಕೊಡಬೇಕು ಅನ್ನೋದೇನಿಲ್ಲ. ನಮ್ಮಲ್ಲಿ ನಮ್ಮೂರಲ್ಲೇ ನಮ್ಮ ವಿರೋಧ ಪಾರ್ಟಿಗಳೇ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಂದರೆ ಒಂದು ಎಕ್ಸಾಂಪಲು ನಮಗೆ ಗೌರಿಶಂಕರ್ ಹೇಳ್ಕೊಟ್ಟು ಪಾಠ ಅದು. ಹೌದು, ಅಷ್ಟೇ. ಯಾವುದೇ ಒಂದು ಭೇದ ಭಾವವಿಲ್ಲದೆ ನನ್ನ ಏನು, ನನ್ನ ಒಂದು ಕರ್ತವ್ಯವೇನು, ಸೇವೆ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ನೀವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಎಸ್, ಇವರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಮಾತ್ರವಲ್ಲ, ಆಶ್ಚರ್ಯ ಆಗುವಂಥ ವಿಷಯ ಏನಪ್ಪ ಅಂದರೆ ಹಾಲಿನ ಡೈರಿಯಲ್ಲಿ ಅಧ್ಯಕ್ಷರಾಗಿ ಸುಮಾರು 15 ವರ್ಷದಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇದ್ರ ಬಗ್ಗೆ ಕೂಡ ಮಾತನಾಡೋಣ ಮ್ಯಾಮ್. ಇದ್ರ ಬಗ್ಗೆ ಹೇಳೋದಾದರೆ ವಿಶೇಷ ಏನಿಲ್ಲ, ಏನಂದರೆ ಅಧ್ಯಕ್ಷರಾಗಿದ್ದೀವಿ, ಕರೆಕ್ಟಾಗಿ ಸಮತೋಲನವಾಗಿ ತುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಇದೆಲ್ಲ ಏಳು ಬೀಳುಗಳು ಬರ್ತಾನೆ ಇರ್ತವೆ, ಅದರಲ್ಲೂ ಏನೋ ಒಂದು ಮ್ಯಾನೇಜ್ ಮಾಡಿಕೊಂಡು ಒಂದು 15 ವರ್ಷದಿಂದನೂ ಅಧ್ಯಕ್ಷರಾಗೇ ಇದ್ದೀನಿ. ಅಲ್ಲಿಂದ ಇರಲಿ, ನಾವು ಯಾಕೆ ಅಂತ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಹಾಲಾಗ್ತಾ ಇದ್ದೀವಿ. ಹಂಗಾಗಿ ಅವಾಗಿಂದ ಇವಾಗಿಂದಾಗ ಅಧ್ಯಕ್ಷರಾಗಿ ಮನೆ ಕರ್ತವ್ಯ, ಅದ್ರ ಜೊತೆ ಈ ಒಂದು ಗಾರ್ಮೆಂಟ್ಸ್, ಅದ್ರ ಜೊತೆ ಸಮಾಜ ಸೇವೆ, ಪಂಚಾಯಿತಿ, ಎ ಪಿ ಎಂ ಸಿ, ಹಾಲಿನ ಡೈರಿ, ಇದೆಲ್ಲ ಯಾವ ರೀತಿ ನಿಭಾಯಿಸ್ತಿರಬಾಮ, ಇದೆಲ್ಲ ನಿಭಾಯಿಸ್ಬೇಕು ಅಂತ ಅಂದರೆ ಏನು ಮುಖ್ಯ ಅಂಶ, ಏನು ಬೇಕಾಗಿರುತ್ತೆ ಇದಕ್ಕೆಲ್ಲ? ಏನಂದರೆ ಯಾರೇ ಒಬ್ಬರಾಗಲಿ, ಹೆಂಗಸಾಗಲಿ ಗಂಡಸಾಗಲಿ, ಸಾಧನೆ ಮಾಡ್ತೀವಿ ಅಂತ ಹೊರಗಡೆ ಹೋದರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಮುಖ್ಯ ಆಗುತ್ತೆ. ಹೌದು, ಯಾರು ಸ್ವತಂತ್ರವಾಗಿ ಏನು ಮಾಡೋಕ್ಕಾಗಲ್ಲ. ಈಗ ನಾನೊಬ್ಬಳೇ ಹೋಗಿ ಏನು ಮಾಡೋಕ್ಕಾಗಲ್ಲ, ಯಾರೊಬ್ಬರು ಅಷ್ಟೇನೆ. ಅದಕ್ಕೋಸ್ಕರ ಇದನ್ನು ಏನೇ ಇದ್ರೂ ಇದೆಲ್ಲ ನಮ್ಮ ಯಜಮಾನ್ರಿಗೆ ಹೋಗುತ್ತೆ ಕ್ರೆಡಿಟ್ಸ್ ಎಲ್ಲ. ಎರಡನೇದು ನಮ್ಮ ಮಕ್ಕಳುಗಳಿಗೆ, ಯಾಕೆಂದ್ರೆ ಮೊದಲನೇದು ಏನಕ್ಕೆ ಅವ್ರಿಗೆ ಹೇಳ್ತೀನಿ ಅಂತಂದರೆ, ಇವ್ರ ಗಂಡಸ್ರುಗಳು ತುಂಬ ಹೊಟ್ಟೆ ಕಿಚ್ಚಿನ ಸ್ವಭಾವದವ್ರು ಇರ್ತಾರೆ, ಹೆಂಡತಿ ಬೆಳೆಯೋದನ್ನು ಸಹಿಸೋದಿಲ್ಲ. ನಮ್ಮನೆಯವ್ರು ಆ ಥರ ಇಲ್ಲ, ಯಾವತ್ತೂ ಅಷ್ಟೇ ಅವರು ನನ್ನನ್ನು ಈ ಕೆಲಸ ಯಾಕೆ ಮಾಡ್ತೀಯಾ, ಇದ್ಯಾಕೆ ಮಾಡ್ತೀಯಾ, ಇದ್ಯಾಕೆ ಬಿಡ್ತೀಯ, ಯಾವತ್ತೂ ನನಗೆ ಅಬ್ಜೆಕ್ಷನ್ ಮಾಡಿಲ್ಲ. ನಾನು ಏನೇ ಮಾಡಿದ್ರೂ ನನಗೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ಹಿಂಗೆ ಹೋಗ್ತಾಳೆ, ಅವ್ರ ಜೊತೆ ಹೋದ್ಲು, ಇವ್ರ ಜೊತೆ ಹೋದ್ಲು, ಹಾಗೆ ಹೀಗೆ ಅಂದರೆ ನನ್ನ ಮೇಲೆ ಅನುಮಾನ ಪಟ್ಟಿಲ್ಲ, ಏನಿಲ್ಲ. ಆ ರೀತಿಯಾಗಿ ಅವರು ನನ್ನನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮಕ್ಕಳು ಅಷ್ಟೇ, ಮನೆ ಒಳಗೆ ಪ್ರತಿಯೊಂದಕ್ಕೂ ಅವರು ಅಡ್ಜಸ್ಟ್ ಆಗ್ತಾರೆ. ಮೇಯ್ನಾಗಿ ನಮ್ಮನೆಯವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಏನೊಂದು ಮಾಡೋಕ್ಕೂ ಅಷ್ಟೇ, ಇವಾಗ ಯಾವುದೋ ಒಂದು ವೇದಿಕೆ ಮೇಲೆ ನನ್ನನ್ನು ಹೊಗಳ್ಬಿಟ್ರು ಅಂದರೂ ಕೂಡ ಅವ್ರೇನು ಅದಕ್ಕೂ ಅವು ಇದು ಮಾಡಲ್ಲ. ಹೌದು, ಅವರೇ ನನ್ನನ್ನು ಜನಗಳ ಮುಂದೆ ಪ್ರಶಂಸೆ ಮಾಡ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಯಾವತ್ತೂ ನನ್ನ ಬಗ್ಗೆ ಒಟ್ಟಕಿಸ್ಬಿಟ್ಟಿಲ್ಲ ಅವರು. ಸ್ವಾರ್ಥ ಇರಬಾರ್ದು ಮೊದಲಿನದಾಗಿ ಅಂತ ಹೇಳಿದ್ರಿ. ಸ್ವಾರ್ಥ ಇಲ್ಲ ಅಂದರೆ ಎಲ್ಲ ಕುಟುಂಬದಲ್ಲೂ ಜೀವನ ಆರಾಮಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಎಸ್, ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ, ಮಹಿಳೆಯರು ಎಲ್ಲದರಲ್ಲೂ ಎಚ್ಚೆತ್ಕೊಳ್ಬೇಕು, ಮಹಿಳೆಯರು ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ಒಂದು ಸಿರಿತನ, ಬಡತನ ಎಲ್ಲವನ್ನ ನೋಡ್ಕೊಂಡು ಬಂದಂತಹ ಮಹಿಳೆಯವರು ಇವತ್ತಿಗೆ ಬೇರೆ ಮಹಿಳೆಯರಿಗೆ ಉದಾಹರಣೆಯಾಗಿ ನಿಂತಿದ್ದಾರೆ. ಇಂತಹ ಮಹಿಳೆಯರು ಇಂಥವ್ರನ್ನ ನೋಡಿ ಸ್ಫೂರ್ತಿಯನ್ನು ಪಡೆದುಕೋಬೇಕು ಅಂತಲೇ ಹೇಳ್ತೀನಿ. ಎಸ್, ಇವತ್ತಿನ ನಮ್ಮ ಜೊತೆ ಭಾಗಿಯಾಗಿ ಅವರ ಬಾಲ್ಯದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಮತ್ತು ಅವ್ರ ಸೇವೆ ಬಗ್ಗೆ ತಿಳಿಸ್ಕೊಂಡಂತಹ ವಿಜಯಕುಮಾರಿ ಮ್ಯಾಮ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಮ್ಯಾಮ್. ನಿಜವಾಗ್ಲೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಎಸ್, ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಮಾತ್ರ ಮೀಸಲಲ್ಲ, ಮಹಿಳೆಯರು ಏನು ಕೆಲಸ ಬೇಕಾದರೂ ಮಾಡ್ತೀನಿ, ಎಲ್ಲರಿಗೂ ಕೂಡ ಸಪೋರ್ಟಾಗಿ ನಿಲ್ತೀನಿ, ನಾನು ನನ್ನ ತಾಯಿ ಮನೇಲಿ ಮಾತ್ರ ಅಲ್ಲ, ನಾನು ಯಾವ ರೀತಿ ಒಂದು ನನ್ನ ಅತ್ತೆ ಮನೆಗೆ ಹೋಗ್ತೀನಿ ಅಲ್ಲೂ ಕೂಡ ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ, ಎಲ್ಲರಿಗೂ ಕೂಡ ಸಪೋರ್ಟಾಗಿ ನಿಂತು ನನ್ನ ಆದ್ಯ ಕರ್ತವ್ಯಗಳೇನಿದೆ, ನಾನು ಸಮಾಜಕ್ಕೆ ಏನೆಲ್ಲ ಸೇವೆಯನ್ನು ಕೊಡಬೇಕು, ಅದು ನಿಸ್ವಾರ್ಥ ಮನೋಭಾವದಿಂದ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಟ್ಕೊಂಡಂತಹ ವ್ಯಕ್ತಿಯನ್ನು ನಾನು ಇವತ್ತು ಪರಿಚಯ ಮಾಡಿಕೊಟ್ಟೆ. ಇನ್ನಷ್ಟು ವಿಶೇಷ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.